ಎಲ್ರಿಗೂ ಮುಸ್ಸಂಜೆಯ ಶುಭಕಾಮನೆಗಳೊಂದಿಗೆ ಔಜ್ ಬಿಲ್ಲಾಹಿ ಮಿನ ಶೈತಾನ್ ರಜೀಮ್ ಬಿಸ್ಮಿಲ್ಲಾಹಿ ರಹಮಾನ್ ರಹೀಮ್ ಇಜಾ ಜಾ ನಸ್ರುಲ್ಲಾಹಿ ವಲ್ ಫತಹ್ ವರೈತ ಅನ್ನಾಸ ಯದ್ಖುಲೂನ ಫಿ ದೀನಿಲ್ಲಾಹಿ ಅಫ್ವಾಜಾ ಫಸಬ್ಬಿಹ್ ಬಿಹಮ್ದಿ ರಬ್ಬಿಕ ವಸ್ತಗ್ಫಿರ್ಹು ಇನ್ನಹು ಕಾನ ತವ್ವಾಬ ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದೊಂದಿಗೆ ಅಲ್ಲಾಹನ ಸಹಾಯ ಬಂದು ಬಿಟ್ಟಾಗ ಮತ್ತು ವಿಜಯ ಪ್ರಾಪ್ತವಾದಾಗ ಅದೇ ರೀತಿ ಜನರು ತಂಡೋಪತಂಡವಾಗಿ ಈ ಒಂದು ಚಳವಳಿಯಲ್ಲಿ ಪ್ರವೇಶಿಸುತ್ತಿರುವುದನ್ನು ನೀವು ಕಂಡಾಗ ನೀವು ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನ ಕೀರ್ತನೆ ಮಾಡಿರಿ ಮತ್ತು ಅವನೊಡನೆ ಕ್ಷಮೆಯಾಚಿಸಿರಿ ಮತ್ತು ನಿಸ್ಸಂದೇಶವಾಗಿಯೂ ಅಲ್ಲಾಹನು ಅತ್ಯಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನಾಗಿರುತ್ತಾನೆ ಎಂಬಂತಹ ಕುರ್ಆನಿನ 110ನೇ ಸೂಕ್ತ ಪ್ರಸಕ್ತ ಪರಿಸ್ಥಿತಿಗೆ ಸೂಕ್ತವಾಗಿದೆ ಅಂತ ಹೇಳುತ್ತಾ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಕ್ತಾರ್ ಕಿನ್ನರವರೇ, ಪ್ರಮುಖವಾಗಿ ಭಾಷಣವನ್ನು ಮಾಡಲಿರುವಂತಹ ರಾಷ್ಟ್ರೀಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾಗಿರುವಂತಹ ರಿಯಾಜ್ ಪರಂಗಿಪೇಟೆಯವರೇ ಮತ್ತು ರಾಜ್ಯ ಜಿಲ್ಲಾ ನಾಯಕರುಗಳೇ ಮತ್ತು ಕ್ಷೇತ್ರವಾರು ಈ ಗ್ರಾಮೀಣ ಪ್ರದೇಶದ ನಾಯಕರುಗಳೇ ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ವಿ ಬಿಂದುಗಳಾಗಿ ಬಂದಿರುವಂತಹ ಸ್ಥಳೀಯ ಪಕ್ಷದ ಹಿತೈಷಿಗಳೇ ಮತ್ತು ಕಾರ್ಯಕರ್ತರೇ, ಅಲ್ಲಾಹನ ಅಪಾರವಾದಂತಹ ಅನುಗ್ರಹದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಸ್ಡಿಪಿ ಕಾಸರಗೋಡು ಜಿಲ್ಲಾಧ್ಯಕ್ಷರಾದ ಎನ್ ಯು ಸಲಾಂರವರಿಗೆ ನಾನು ತುಂಬುರದಿಂದ ಸ್ವಾಗತಿಸಲು ಬಯಸುತ್ತಿದ್ದೇನೆ. ಅಲ್ಲಾಹನ ಪರಮಾತ್ಮನ ಅಪಾರವಾದಂತಹ ಅನುಗ್ರಹದಿಂದ ಇವತ್ತು ನಾವು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆಗೊಂಡಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರವಲ್ಲ ಆ ಆಯ್ಕೆಗೊಳಿಸಿದಂತಹ ಮತದಾರರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದಂತಹ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸುದಿನದಲ್ಲಿ ನಾವಿದ್ದೇವೆ ಅಂತ ನಾವು ಹೇಳ್ಬೋದು. ಕಳೆದ ಡಿಸೆಂಬರ್ 30ರಂದು ನಾವೆಲ್ಲರೂ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳಿದೆ, ಕೇವಲ ನಾನು ಈ ಒಂದು ಕಿನ್ನದ ಗ್ರಾಮದ ಬಗ್ಗೆ ಮಾತಾಡದೆ ಒಬ್ಬ ಜಿಲ್ಲಾಧ್ಯಕ್ಷನಾಗಿದ್ದುಕೊಂಡು ಜಿಲ್ಲೆಯ ಮಟ್ಟಿಗೆ ನಾನು ಹೇಳೋದಾದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಸಂಭ್ರಮಿಸಿದಂತಹ ಒಂದು ದಿನ ಅದು ಡಿಸೆಂಬರ್ 30 ಅಂತ ಹೇಳ್ಬೋದು. ಯಾಕೆಂದರೆ ಆ ಒಂದು ಸುದಿನವನ್ನು ನಮ್ಮ ಪಕ್ಷ ಅವತ್ತು ಬಹಳಷ್ಟು ಸಂಭ್ರಮಿಸಿದೆ. ಯಾಕೆಂದರೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಅತ್ಯಧಿಕವಾಗಿ ಈ ಒಂದು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಒಂದು ಆಯ್ಕೆಗೊಳಿಸಿದಂತಹ ದಿನ ಇವತ್ತು ಈ ಒಂದು ಗ್ರಾಮ ಪಂಚಾಯತ್ ಕಿನ್ನ ಗ್ರಾಮ ಪಂಚಾಯತ್ ಮಟ್ಟಿಗೆ ಹೇಳೋದಾದರೆ ಆ ಸುದಿನದ ಮರು ಒಂದು ದಿನವಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಿರುವಂತಹ ಪಕ್ಷದ ಕಾರ್ಯಕರ್ತರು ಮತ್ತು ಹಿತೈಷಿಗಳಲ್ಲಿ ಹೇಳುವಂಥ ವಿಚಾರಗಳು, ಯಾಕೆಂದರೆ ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂತಹ ರಿಯಾಜ್ ಪರಂಗಿಪೇಟೆಯವರು ಮತ್ತು ರಾಜ್ಯ ನಾಯಕರಾಗಿರುವಂತಹ ಇಕ್ಬಾಲ್ ಬೆಳ್ಳಾರೆಯವರು ಬಹಳಷ್ಟು ವಿಚಾರ ನಿಮ್ಮ ಮುಂದೆ ಇಡಲಿಕ್ಕಿರುವುದರಿಂದ ಅಲ್ಪ ಸ್ವಲ್ಪ ಅಂದರೆ ಜಿಲ್ಲೆಯ ಒಂದು ನೋಟವನ್ನು ನಿಮ್ಮ ಮುಂದಿರಿಸಿ ಇರಿಸುತ್ತಾ 2009ರಲ್ಲಿ ಪ್ರಾರಂಭ ಜೂನ್ 21ರಂದು ಪ್ರಾರಂಭಗೊಂಡಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ರಾಷ್ಟ್ರ ರಾಜಕೀಯದಲ್ಲಿ ಒಂದು ಹೊಸ ಧ್ರುವ ತಾರೆಯಾಗಿ ಮಿಂಚುತ್ತಿರುವಾಗ ರಾಜ್ಯ ರಾಜಕೀಯದಲ್ಲಿ 4ನೇ ಅತಿ ದೊಡ್ಡ ಪಕ್ಷವಾಗಿ ಬೆಳೆಯುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿ ಮೂಡಿ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ,
ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷವು ನಮ್ಮ ಅಭ್ಯರ್ಥಿಗಳನ್ನು ಇಳಿಸುವುದರ ಮೂಲಕ 171 ಅಭ್ಯರ್ಥಿಗಳು ಆಯ್ಕೆಗೊಳ್ಳುವುದರ ಮೂಲಕ ಆಯ್ಕೆಗೊಂಡು ಜಿಲ್ಲೆಯಲ್ಲಿ 3ನೇ ಅತಿದೊಡ್ಡ ಪ್ರಬಲ ಪಕ್ಷವಾಗಿ ಇವತ್ತು ಹೊರಹೊಮ್ಮಿದೆ. 2015 ಆ ಕಳೆದ ಚುನಾವಣೆಯ ಬಗ್ಗೆ ಚುನಾವಣೆಯತ್ತ ನಾವು ನೋಡುವುದಾದರೆ ಅವತ್ತು ನಾವು ಕೇವಲ 45 ಸದಸ್ಯರುಗಳನ್ನು ನಾವು ಹೊಂದಿದ್ದೆವು. ಅವತ್ತು ಆ ಚುನಾವಣೆಯಲ್ಲಿ 45 ಸದಸ್ಯರುಗಳು ಆಯ್ಕೆಯಾಗಿದ್ದರು. ಆದರೆ ಆ ಸಂದರ್ಭದಲ್ಲಿ ಸಜಿಪ್ಪ ನಡು ಎಂಬಂಥ ಒಂದು ಗ್ರಾಮ ಪಂಚಾಯತ್ ಕೂಡ ನಮ್ಮ ಆಡಳಿತಕ್ಕೆ ಒಳಪಟ್ಟಿತ್ತು. ಆದರೆ ನಿಮ್ಮೆಲ್ಲರ ಪ್ರಯತ್ನ, ಅಲ್ಲಾಹನ ಅಪಾರವಾದಂಥ ಅನುಗ್ರಹದಿಂದ ಇವತ್ತು ನಮಗೆ ಈ ಒಂದು 171 ಸದಸ್ಯರ ಬಲ, ಅದಲ್ಲದೆ 4 ಪಂಚಾಯತ್ಗಳು ಸಜಿಪನಡು, ಮಲ್ಲೂರು, ಪಾವೂರು, ಸಜಿಪ 300 ಗ್ರಾಮ ಪಂಚಾಯತ್ಗಳು ಇವತ್ತು ನಮ್ಮ ಅಧಿಕಾರಕ್ಕೆ, ಆ ಒಂದು ಆಡಳಿತಕ್ಕೆ ಬರುವಂಥ ಪರಿಸ್ಥಿತಿಯಲ್ಲಿದೆ ಎಂಬ ಸಂತೋಷ ವಾರ್ತೆಯನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಅದಲ್ಲದೆ 15 ಪಂಚಾಯತ್ಗಳು ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಈ ಒಂದು ಗ್ರಾಮ ಕಿನ್ನ ಗ್ರಾಮದಲ್ಲೂ ಕೂಡ ಇವತ್ತು SDPI ಇವತ್ತು ನಿರ್ಣಾಯಕ ಶಕ್ತಿಯಾಗಿದೆ ಎಂಬುದನ್ನು ಕೂಡ ಬಹಳಷ್ಟು ಸಂತೋಷದಿಂದ ನಾನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಂದಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮತ್ತೊಂದು ವಿಚಾರ, ಒಟ್ಟಿಗೆ 55 ಪಂಚಾಯತಿಗಳು ಇವತ್ತು SDPIಯ ಅಭ್ಯರ್ಥಿಗಳು ಒಳಪ್ರವೇಶ, 55 ಪಂಚಾಯತಿಗಳ ಒಳಪ್ರವೇಶವನ್ನು ನಮ್ಮ ಅಭ್ಯರ್ಥಿಗಳು 55 ಪಂಚಾಯತಿಗಳ ಒಳಪ್ರವೇಶವನ್ನು ನಡೆಸಿದ್ದಾರೆ. ಮಾತ್ರವಲ್ಲ, ಮತ್ತೊಂದು ವಿಚಾರವನ್ನು ಕೂಡ ಬಹಳಷ್ಟು ಸಂತೋಷದಿಂದ ಹೇಳುವಂಥದ್ದು, ನಾವಿವತ್ತು 171 ಅಭ್ಯರ್ಥಿಗಳನ್ನು ಆಯ್ಕೆಗೊಂಡಿದ್ದರೆ 130 ಅಭ್ಯರ್ಥಿಗಳು ಅಂದರೆ ಅಲ್ಪ ಸ್ವಲ್ಪ ಮತಗಳಿಂದ ಪರಾಭವಗೊಂಡವರು, ಎರಡನೇ ಸ್ಥಾನದಲ್ಲಿ ಇರುವವರು ಕೂಡ 130 ಅಭ್ಯರ್ಥಿಗಳು ಅಂತ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಈ ಎಲ್ಲ ಫಲಿತಾಂಶಗಳ ಹಿಂದೆ ಕಾರ್ಯಕರ್ತರಾದ, ಹಿತೈಷಿಗಳಾದ ನಿಮ್ಮೆಲ್ಲರ ಪರಿಶ್ರಮ, ಆಶೀರ್ವಾದಗಳು, ಅದೇ ರೀತಿ ಇಲ್ಲಿನ ವಿಧಾನಸಭಾ ಸಮಿತಿಗಳ ನಾಯಕರುಗಳ ಮತ್ತು ಜಿಲ್ಲಾ ನಾಯಕರುಗಳ ಮತ್ತು ರಾಜ್ಯ ನಾಯಕರುಗಳ ಸಲಹೆ ಸೂಚನೆಗಳು ಕೂಡ ಬಹಳಷ್ಟು ಇಲ್ಲಿ ಮೆರೆದಿದೆ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದಲ್ಲದೆ ಈ ಒಂದು ಉಳ್ಳಾಳ ಕ್ಷೇತ್ರ ಮಟ್ಟಿಗೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳುವಂಥದ್ದು, ಈ ಒಂದು ಕಿನ್ನ ಗ್ರಾಮ ಪಂಚಾಯತ್ ಎಂಬಂಥ ಒಂದು ಪಂಚಾಯತ್ ಇವತ್ತು ಉಳ್ಳಾಳ ಗ್ರಾಮ ಪಂಚಾಯತ್ ಉಳ್ಳಾಳ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಉಳ್ಳಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಕೂಡ ಇವತ್ತು ಈ ಒಂದು ಗ್ರಾಮ ಪಂಚಾಯತಿಗೆ ಒಳಪಟ್ಟಂತಹ ಅಬ್ಬಾಸ್ ಕಿನ್ ಎಂಬಂತಹ ಒಬ್ಬ ನಾಯಕ, ಅವರ ನೇತೃತ್ವದಲ್ಲಿ ಕೂಡ ಬಹಳಷ್ಟು ಸಂತೋಷ ಹೇಳ್ತಾ ಇದ್ದೇನೆ. ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಉಳ್ಳಾಳದ ಆ ಒಂದು ಕ್ಷೇತ್ರದಲ್ಲಿ 52 ಪಂಚಾಯತ್ ಸದಸ್ಯರುಗಳು ಕೂಡ ಆಯ್ಕೆಗೊಂಡಿರುವುದು ಕೂಡ ನಾವು ನೆನಪಿಸಬೇಕಾಗಿದೆ, ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇದಲ್ಲದೆ ನಾವು ಇವತ್ತು ನಮ್ಮ ಪಕ್ಷದ ಆ ಬೆಳವಣಿಗೆಯ ಬಗ್ಗೆ ನಾನು ಹೇಳುವುದಾದರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಮುಂದುವರಿಯುತ್ತಿದ್ದೇವೆ ಅಂತ ಹೇಳುವುದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2 ಸದಸ್ಯರುಗಳು, ಅದೇ ರೀತಿ ಉಳ್ಳಾಳ ನಗರ ಸಭೆಯಲ್ಲಿ 6 ಸದಸ್ಯರುಗಳು, ಬಂಟ್ವಾಳ ಮುನ್ಸಿಪಾಲಿಟಿಯಲ್ಲಿ 4 ಸದಸ್ಯರುಗಳು, ಪುತ್ತೂರು ನಗರಸಭೆಯಲ್ಲಿ 1 ಸದಸ್ಯ, ಅದೇ ರೀತಿ ತಲಪಾಡಿ ಪಟ್ಟಣ ಪಂಚಾಯತಿಯಲ್ಲಿ 1 ಸದಸ್ಯ ಕೂಡ ಇರುವುದು ನಮ್ಮ ಪಕ್ಷ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷಿಪ್ರವಾಗಿ ಮತ್ತು ಕ್ರಾಂತಿಕಾರಿಯಾಗಿ ಬಲಿಷ್ಠವಾಗ್ತಾ ಇದೆ ಎಂಬುದಕ್ಕೆ ಒಂದು ನಿದರ್ಶನವಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ. ನಮ್ಮ ಪಕ್ಷದಲ್ಲಿ ಇವತ್ತು MLAಗಳಿಲ್ಲ. ಸಾಧಾರಣ ಚುನಾವಣಾ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಮತ್ತು ವಿರೋಧ ಪಕ್ಷದವರು ಹೇಳುವಂಥ ಮಾತು, ಅವರಲ್ಲಿ MLAಗಳಿಲ್ಲ, MPಗಳಿಲ್ಲ, ಯಾವುದೇ ಅನುದಾನ ತರಲಿಕ್ಕೆ ಕಷ್ಟ ಆಗ್ತದೆ, ನೀವು ಅವರಿಗೆ ಮತ ಹಾಕಬಾರ್ದು ಅಂತ. ಬಂಧುಗಳೇ, ಒಂದು ಅರ್ಥ ಮಾಡಬೇಕಾಗಿದೆ, ನಮ್ಮಲ್ಲಿ MLAಗಳಿಲ್ಲ. ಇನ್ಶಾಅಲ್ಲಾ ಮುಂದಿನ ದಿನಗಳಲ್ಲಿ ಪ್ರಥಮವಾಗಿ ನಾವು ಈ ಉಳ್ಳಾಳ ಕ್ಷೇತ್ರದಲ್ಲೇ MLAಯನ್ನು ಪಡೆಯುತ್ತೇನೆ ಎಂಬಂಥ ಒಂದು ಶುಭ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಬಂಧುಗಳೇ, ನಮ್ಮಲ್ಲಿ ಯಾವುದೇ MLAಗಳು MPಗಳು ಇಲ್ಲದೆ, ಯಾವ ಪ್ರಭಾವ ಕೂಡ ಇಲ್ಲದೆ, ನಾವು ಇವತ್ತು ಬಡವರ ಒಬ್ಬ ಜನಪರವಾದಂತಹ ಒಂದು ರಾಜಕೀಯದ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ, ಜನರ
ಅಥವಾ ಪಕ್ಷದ ಪ್ರತಿಯೋರ ನಮ್ಮ ಕಾರ್ಯಕರ್ತರು ಕೇಡರ್ಗಳು ಇವತ್ತು ಆ ಜನರ ಸಮಸ್ಯೆಗಳಿಗೆ ಈ ಒಂದು ಪ್ರದೇಶದಲ್ಲಿ ಅಥವಾ ಜಿಲ್ಲೆಯಲ್ಲಿ ಆಗುತ್ತಿರುವಂಥ ಪ್ರಾಕೃತಿಕ ವಿಕೋಪಗಳಿಗೆ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಅವರು ಜನಸೇವೆಗೈವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಮಾತ್ರವಲ್ಲ ಕೋವಿಡ್ನ ಪರಿಸ್ಥಿತಿಯನ್ನು ನೀವು ಕೂಡ ಎಲ್ಲರೂ ಕೂಡ ನೋಡಿದ್ದೀರಿ. ಆ ಒಂದು ಕೋವಿಡ್ನ ಸಮಯದಲ್ಲೂ ಕೂಡ ಆ ಭಯದ ವಾತಾವರಣದಲ್ಲಿ ನಮ್ಮ ಕಾರ್ಯಕರ್ತರು ಆ ಒಂದು ಭಯವನ್ನು ಮೆಟ್ಟಿ ನಿಂತುಕೊಂಡು ಆ ಕೋವಿಡ್ನ ಮೃತದೇಹವನ್ನು ಕೊಂಡು ವಿಲೇವಾರಿ ಮಾಡಿದಂತಹ ಘಟನೆಗಳನ್ನು ಕೂಡ ನೀವೆಲ್ಲರೂ ಕೂಡ ಅರಿತಿದ್ದೀರಿ, ಕಣ್ಣಾರೆ ಕಂಡಿದ್ದೀರಿ ಬಂಧುಗಳೇ. ಇದೆಲ್ಲವೂ ನಮ್ಮ ಕಾರ್ಯಕರ್ತರ ಆ ಒಂದು ಸೇವಾ ಬದ್ಧತೆಯನ್ನು ನೀವೆಲ್ಲರೂ ಯಾವತ್ತೂ ಕೂಡ ಕೊಂಡಾಡಬೇಕಾಗಿದೆ. ಅದರ ಫಲವಾಗಿದೆ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾವು 171 ಅಭ್ಯರ್ಥಿಗಳನ್ನು ಗೆಲ್ಲಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಬಂಧುಗಳೇ. ಮಾತ್ರವಲ್ಲ ಇವತ್ತು ಅದರೊಂದಿಗೆ ಜನರು ಇವತ್ತು ಪರ್ಯಾಯ ಆ ಒಂದು ರಾಜಕೀಯಕ್ಕಾಗಿ ಹಾತೊರೆಯುವಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪರ್ಯಾಯ ಪಕ್ಷವಾಗಿ ಇವತ್ತು ಇಲ್ಲಿ ಗೆದ್ದು ಬಂದಿರುವುದರಿಂದ ನಮ್ಮ ಕಾರ್ಯಕರ್ತರಾದ ನಮ್ಮೆಲ್ಲರ ಆ ಜವಾಬ್ದಾರಿಗಳು ಇನ್ನಷ್ಟು ಹೆಚ್ಚಿದೆ ಅಂತ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಕೂಡ ಎಚ್ಚರಿಕೆಯನ್ನು ನೀಡುತ್ತಾ ನಾನು ಇಲ್ಲಿ ಈ ಒಂದು ಕಿನ್ನೆ ಪ್ರದೇಶದ ಮತದಾರರಲ್ಲಿ ಹೇಳುವಂಥ ಒಂದು ವಿಚಾರ, ಇವತ್ತು ಈ ಒಂದು ಪ್ರದೇಶದಲ್ಲಿ ನೀವು 5 ಅಭ್ಯರ್ಥಿಗಳನ್ನು ಒಟ್ಟು ಅಭ್ಯರ್ಥಿ ಇರುವಂತಹ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೂ ಕೂಡ ಇಲ್ಲಿ ಕೇವಲ ಗೆದ್ದಿರುವುದು ಕೇವಲ 5 ಅಭ್ಯರ್ಥಿಗಳು ಮಾತ್ರವಲ್ಲ, ಇಲ್ಲಿನ SDPIಯ ಪ್ರತಿಯೋರ್ವ ಕಾರ್ಯಕರ್ತರು ಕೂಡ ಇವತ್ತು ಗೆದ್ದಿದ್ದಾರೆ. ಆದ್ದರಿಂದ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಆ ಪ್ರತಿಯೋರ್ವ ಕಾರ್ಯಕರ್ತನು ಕೂಡ ನಿಮ್ಮ ಪ್ರತಿನಿಧಿ ಅಂತ ಹೇಳಿಕೊಂಡು ನೀವು ಅವರೊಂದಿಗೆ ಸಹಕಾರವನ್ನು ನಿಮ್ಮ ಸಂಕಷ್ಟವನ್ನು ನೀವು ತೋಡಿಕೊಂಡು ಅವರಲ್ಲಿ ಸಹಕಾರವನ್ನು ಕೇಳಬೇಕಾಗಿದೆ. ಅದರೊಂದಿಗೆ ನಮ್ಮ ಪಕ್ಷದ ವಿಜೇತ ಅಭ್ಯರ್ಥಿಗಳಲ್ಲಿ ಮತ್ತು ಆ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳಲ್ಲಿ ಹೇಳುವಂಥ ಒಂದು ವಿಚಾರ, ನೀವು ಇವತ್ತು ಒಂದು ನೆನಪಿಸಿಕೊಳ್ಬೇಕಾಗಿದೆ, ನಿಮ್ಮ ಜವಾಬ್ದಾರಿಗಳು ಕೇವಲ ಇಲ್ಲಿನ ಡ್ರೈನೇಜಿನ ಕೆಲಸ, ಇಲ್ಲಿನ ರಸ್ತೆಗಳ ಕೆಲಸ, ಇಲ್ಲಿನ ಏನು ಸಮಸ್ಯೆ ಏನಿದ್ರೆ ಅದರ ಸಮಸ್ಯೆ ಅಂದರೆ ಆ ಹೋಗುವಂಥ ಪಾತ್ ಅಥವಾ ಒಂದು ಬೀದಿಗಳಿರುವಂಥ ಸಮಸ್ಯೆ ಅಂತ ನೀವು ಅದು ಕೇವಲ ನಿಮ್ಮ ಜವಾಬ್ದಾರಿ ಅಲ್ಲ. ಇದು ಈ ಜವಾಬ್ದಾರಿಗಳು ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ಏನಾದರೂ ಡ್ರೈನೇಜ್ ಬೇಕು ಅಂತಾದರೆ ಅಲ್ಲಿ PDO ಇದ್ದಾರೆ, PDO ಅವರು ಕಾಂಟ್ರಾಕ್ಟ್ ಕೊಟ್ಟು ಮಾಡ್ಬೋದು. ಆದರೆ ನಿಮ್ಮ ಜವಾಬ್ದಾರಿಗಳು ಕೇವಲ ಆ ಜವಾಬ್ದಾರಿಗಳಲ್ಲ, ನಿಮ್ಮ ಜವಾಬ್ದಾರಿಗಳು ನೀವು ಗೆದ್ದಿರುವಂತಹ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಳು ನಿಮ್ಮ ಜವಾಬ್ದಾರಿಗಳಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಒಂದು ಕನಸಿದೆ, ಆ ಕನಸು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಬಹಳಷ್ಟು ದೊಡ್ಡವಾದಂಥ ಒಂದು ಕನಸು, ಮಾದರಿ ಯೋಗ್ಯವಾಗಿರುವಂಥ ಒಂದು ಗ್ರಾಮ ಮಾಡಬೇಕೆಂಬಂಥ ಒಂದು ಕನಸು. ಈ ನೆಲೆಯಲ್ಲಿ ಗೆದ್ದಿರುವಂತಹ ಅಭ್ಯರ್ಥಿಗಳು ನಿಮ್ಮ ವಾರ್ಡಲ್ಲಿರುವಂತಹ ಒಂದು ವಿದ್ಯಾರ್ಥಿ ಕೂಡ ಶಾಲೆ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಅಲ್ಲಿರುವಂಥ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು SSLC ಮುಗಿಸಿರಬೇಕು, PUC ಹಂತವನ್ನು ಪ್ರವೇಶಿಸಿರಬೇಕು, ಡಿಗ್ರಿಯನ್ನು ಮುಗಿಸಬೇಕು, ಇಂತಹ ಒಂದು ಪಣವನ್ನು ತೊಟ್ಟುಕೊಂಡು ನೀವು ಕಾರ್ಯಾಚರಿಸಬೇಕಾಗಿದೆ. ಈ ನೆಲೆಯಲ್ಲಿ ನೀವು ಮುನ್ನುಗ್ಗಬೇಕಾಗಿದೆ. ಇವತ್ತು ನಾವು ನೋಡಬೇಕು ಈ ಒಂದು ಉಳ್ಳಾಲ ಕ್ಷೇತ್ರದಲ್ಲಿ ಇವತ್ತು ನಮ್ಮ MLAಗಳು ಕಾಂಗ್ರೆಸ್ಸಲ್ಲಿ ಗೆದ್ದಿರು ಬಂದಿರುವಂತಹ MLAಗಳು ಈ ಗ್ರಾಮ ಪಂಚಾಯತಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ ಎಂಬುದನ್ನು ನಾವು ಪ್ರಶ್ನಿಸ್ತಾ ಇದ್ದೇನೆ. ಇಷ್ಟು ವರ್ಷದಿಂದ ಕಾಂಗ್ರೆಸ್ನ MLA ಇದ್ದರೂ ಕೂಡ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದ್ರು ಕೂಡ ಎಷ್ಟು ಜನರನ್ನು ಇವತ್ತು ಕಾಂಗ್ರೆಸ್ ಎಷ್ಟು ಜನರನ್ನು ಇವತ್ತು ಸರ್ಕಾರಿ ನೌಕರರಾಗಿ ಇವರು ಸೃಷ್ಟಿಸಿದ್ದಾರೆ ಎಂಬಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಆದರೆ ನಮ್ಮ ಅಭ್ಯರ್ಥಿಗಳಲ್ಲಿ ಹೇಳುವಂಥ ಮಾತು, ನೀವು ಶೈಕ್ಷಣಿಕವಾಗಿ ನೀವು ಆ ನಿಮ್ಮ ವಾರ್ಡಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ನಡೆಸಬೇಕಾಗಿದೆ. ಅದರೊಂದಿಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಸರ್ಕಾರಿ ನೌಕರರನ್ನು ನೀವು ಸೃಷ್ಟಿಸಬೇಕಾಗಿದೆ. ಒಂದು ಮನೆಯಲ್ಲಿ VA ವಿಲೇಜ್ ಅಕೌಂಟೆಂಟ್ ಇದ್ದರೆ ಮತ್ತೊಂದು ಮನೆಯಲ್ಲಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ ಇರಬೇಕು, ಮತ್ತೊಂದು ಮನೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇರಬೇಕು, ಮತ್ತೊಂದು ಮನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕು, ಮತ್ತೊಂದು ಮನೆಯಲ್ಲಿ IAS ಆಫೀಸರ್ ಇರಬೇಕು, IPS ಆಫೀಸರ್ಗಳು ಇರಬೇಕು. ಈ ರೀತಿಯಾದಂಥ ಶೈಕ್ಷಣಿಕ ಕ್ರಾಂತಿಯ ದಿಟ್ಟ ಹೆಜ್ಜೆಯನ್ನಿಟ್ಟು ನೀವು ಮುನ್ನಡೆಯಬೇಕು ಅಂತ
ಒಂದು ನಿಮ್ಮ ಹಿತ ನೋಡಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊರ್ತಾ ಇದ್ದೇನೆ. ಜೈ ಎಸ್ ಡಿ ಪಿ ಐ, ಜೈ ಇಂಡಿಯಾ. ವಾಹರ್ ದಾವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್.